ಚಂದನವನದ ಕೆಲವು ನಟ ನಟಿಯರಿಗೆ ಡ್ರಗ್ಸ್ ಜಾಲದೊಂದಿಗೆ ನಂಟಿದೆ ಅನ್ನೋ ಬಗ್ಗೆ ಸಿಸಿಬಿ ನಡೆಸ್ತಿರುವಂತ ತನಿಖೆ ದಿನೇ ದಿನೇ ವಿಸ್ತಾರಗೊಳ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ರಾಗಿಣಿ ಸಂಜನಾ ಈಗಾಗಲೇ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ನಟ ದಿಗಂತ್ ಹಾಗೂ ನಟಿ ಐಂದ್ರಿತಾ ಈಗಾಗಲೇ ಸಿಸಿಬಿಯಿಂದ ವಿಚಾರಣೆ ಎದುರಿಸಿದ್ದಾರೆ. ಈಗ ಮತ್ತೆ ಇಬ್ಬರು ನಟರಿಗೆ ಸಿಸಿಬಿ ಬುಲಾವನ್ನ ಕಳಿಸಿದೆ. ನಟ ನಿರೂಪಕ ಅಕುಲ್ ಬಾಲಾಜಿ, ನಟ ಸಂತೋಷ್, ಮಾಜಿ ಶಾಸಕ ಆರ್ ವಿ ದೇವರಾಜ್ ಪುತ್ರ ಯುವರಾಜ್ ಅವರುಗಳಿಗೆ ಈಗಾಗಲೇ ಸಿಸಿಬಿ ನೋಟಿಸ್ ಅನ್ನು ಕಳಿಸಿದೆ. ತಮಗೆ ಸಿಸಿಬಿಯಿಂದ ದೂರವಾಣಿ ಮೂಲಕ ನೋಟಿಸ್ ಬಂದಿರೋದಾಗಿ ಅಕುಲ್ ಬಾಲಾಜಿ ಹೇಳಿದ್ದಾರೆ. ನಟ ಸಂತೋಷ್ ಸಹ ನೋಟಿಸ್ ಬಂದಿರೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮಾಜಿ ಶಾಸಕ ಪುತ್ರ ಯುವರಾಜ್ಗೆ ನೋಟಿಸ್ ಹೋಗಿರೋದು ದೃಢವಾಗಿದೆ. ಒಟ್ಟಿನಲ್ಲಿ ಈ ಡ್ರಗ್ಸ್ ಮಾಫಿಯಾ ಅಂತೂ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನ ಪಡ್ಕೋತಿದೆ. ಕೆಲವರು ಕೇವಲ ಆಕ್ಟರ್ಗಳು ಮಾತ್ರ ಈ ರೀತಿ ಮಾಡ್ತಿದ್ದಾರಾ ಅಂತ ಪ್ರಶ್ನೆ ಮಾಡ್ತಿದ್ರೆ, ಕೆಲವರು ಪೊಲೀಸರು ಯಾವ ಬೇಸಿಸ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ ಅಥವಾ ವಿಚಾರಣೆಗೆ ಕರೀತಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪೊಲೀಸರು ಮಾತ್ರ ಯಾವುದಕ್ಕೂ ಕೂಡ ಕಿವಿ ಕೊಡದೆ ತಮಗೆ ಸಿಕ್ತಿರೋಂತ ದಾಖಲೆಗಳನ್ನ ಪುರಾವೆಗಳನ್ನ ಆಧಾರದಲ್ಲಿ ಇಟ್ಕೊಂಡು ಈ ರೀತಿ ಬುಲಾವ್ಗಳನ್ನ ನೋಟಿಸ್ಗಳನ್ನ ಕಳಿಸ್ತಾ ಇದ್ದಾರೆ. ಈ ಜಾಲ ಇನ್ನೆಷ್ಟು ಆಳವಾಗಿದೆಯೋ, ಇನ್ನ ಯಾವ ದೊಡ್ಡ ದೊಡ್ಡ ಸ್ಟಾರ್ಗಳು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೋ ನಮ್ಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸಿಸಿಬಿ ನಡೆಸ್ತಿರುವಂತ ವಿಚಾರಣೆಯನ್ನ ನೋಡಿದ್ರೆ ಬರೋ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ಹೆಸರುಗಳಂತೂ ಬರುತ್ತೆ ಅಂತ ಅನ್ನಿಸ್ತಾ ಇದೆ.